ಪ್ರೇಗ್ನ ನಂತರ ಮತ್ತೊಮ್ಮೆ ಸ್ವಾಗತ. ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಕನ್ನಡಿಗ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ರವರ ಬರ್ತ್ಡೇ ನಿನ್ನೆ ಆಚರಿಸಲಾಗಿದೆ. ನಿನ್ನೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು. ಅವರ ಜೀವ ಬಾಯಿಗೆ ಬಂದ ಹಾಗಾಗಿತ್ತು. ಇದಕ್ಕೆ ಕಾರಣ ಅವರ ಸಹ ಆಟಗಾರ್ತಿಯರು ಅನ್ನೋದು ಗೊತ್ತಾಗಿದೆ. ಬನ್ನಿ ಹಾಗಾದರೆ ಅವರು ಏನು ಮಾಡಿದರು, ಯಾವ ಕಾರಣಕ್ಕೆ ಶ್ರೇಯಾಂಕ್ ಪಾಟೀಲ್ರವರು ಇಷ್ಟು ಬೆಚ್ಚಿ ಬಿದ್ದರು ನೋಡೋಣ. ಶ್ರೇಯಾಂಕ್ ಪಾಟೀಲ್ ಹುಟ್ಟು ಹಬ್ಬದ ದಿನ ಆಗಿದ್ದೇನು? ಸಹ ಆಟಗಾರ್ತಿಯರ ಕೆಲಸದಿಂದ ಜೀವ ಬಾಯಿಗೆ ಬಂದಿದ್ದೇಕೆ? ಶ್ರೇಯಾಂಕ್ ಕಪಾಟಿನಲ್ಲಿ ಏನಿತ್ತು? ಕನ್ನಡತಿ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಲ್ರೌಂಡರ್ ಶ್ರೇಯಾಂಕ ಪಾಟೀಲ್ಗೆ ಹುಟ್ಟುಹಬ್ಬದ ದಿನವೇ ಸಹ ಆಟಗಾರ್ತಿಯರಿಂದಾಗಿ ಜೀವ ಬಾಯಿಗೆ ಬಂದಂತಾಗಿತ್ತು. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಶ್ರೇಯಾಂಕ ಪಾಟೀಲ್ಗೆ ನಿನ್ನೆ ಜನ್ಮದಿನವಾಗಿತ್ತು. ಈ ವೇಳೆ ಅವರಿಗೆ ಹುಟ್ಟುಹಬ್ಬಕ್ಕೆ ಸಹ ಆಟಗಾರ್ತಿಯರು ಶುಭ ಕೋರಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಿದ್ರು. ಅದೇ ರೀತಿ ಹಿರಿಯ ಆಟಗಾರ್ತಿ ಸ್ಮೃತಿ ಮಂದಾನಾ ಕೂಡ ಶ್ರೇಯಾಂಕ್ಗೆ ವಿಶ್ ಮಾಡಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದರು. ಈ ವಿಡಿಯೋದಲ್ಲಿ ಶ್ರೇಯಾಂಕ್ ಕೊಠಡಿಯಲ್ಲಿ ಒಬ್ಬರೇ ಇದ್ದಾಗ ಕಪಾಟಿನ ಬಾಗಿಲು ತೆಗೆದು ಏನೋ ವಸ್ತುನ ತೆಗೆಯಲು ಹೋಗ್ತಾರೆ. ಆಗ ಥಟ್ಟನೆ ಕಪಾಟಿನೊಳಗಿನಿಂದ ಜೋರಾಗಿ ಕರ್ಕಶ ಸ್ವರದಲ್ಲಿ ಒಬ್ಬರು ಕಿರುಚುತ್ತಾರೆ. ಇದ್ದಕ್ಕಿದ್ದಂತೆ ಈ ಸೌಂಡ್ ಕೇಳಿ ಭಯಗೊಂಡ ಶ್ರೇಯಾಂಕ ಆಘಾತದಿಂದ ಕಿರುಚಿ ಕೆಳಗೆ ಬಿದ್ದು ಬಿಡ್ತಾರೆ. ಅಸಲಿಗೆ ಅವರನ್ನ ಪ್ರ್ಯಾಂಕ್ ಮಾಡಿದವರು ಜೆಮಿಮಾ ರೋಡ್ರಿಗಸ್, ಭಾರತ ಮಹಿಳಾ ತಂಡದ ಚಿನ್ನುಕುರುಳಿ ಆಟಗಾರ್ತಿ ಅಂತಾನೆ ಅವರು ತುಂಬಾ ಫೇಮಸ್ ಆದಂಥವರು. ಇದೀಗ ಜೆಮಿಮಾ ಸದಾ ಎಲ್ಲರನ್ನೂ ನಗಿಸ್ತಾ ಹಾಡ್ತಾ ಮಜ್ವಾಗಿ ಕಾಲವನ್ನು ಕಳೆಯುವ ಆಟಗಾರ್ತಿ ಆಗಿದ್ದಾರೆ. ಜಮೀಮಾ ಶ್ರೇಯಾಂಕರನ್ನ ಈ ರೀತಿ ಪ್ರ್ಯಾಂಕ್ ಮಾಡಿದ್ದು ಅವರ ಜೀವ ಬಾಯಿಗೆ ಬಂದ ಹಾಗಾಗಿತ್ತು. ಇದನ್ನ ವಿಡಿಯೋ ಮಾಡಿ ಸ್ಮೃತಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದೀಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋನ ನೋಡಿ ನೆಟ್ಟಿಗರು ನಾನಾ ರೀತಿಯಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಅಂತೂ ಹುಟ್ಟುಹಬ್ಬದ ದಿನವೇ ನೀವು ಅವರ ಜೀವ ಬಾಯಿಗೆ ಬರೆಸಿದ್ರಿ, ಪಾಪ ಶ್ರೇಯಾಂಕ್ ಅಂತ ಕೆಲವರು ಕಾಮೆಂಟ್ ಸಹ ಮಾಡಿದ್ದಾರೆ. ಇನ್ನು ಸ್ಮೃತಿ, ಜೆಮಿಮಾ ಮತ್ತು ಶ್ರೇಯಾಂಕ್ ನಡುವೆ ಉತ್ತಮ ಬಾಂಧವ್ಯವಿದೆ, ಅದಕ್ಕೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ. ಇದೀಗ ಮತ್ತೊಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ.